ಕರ್ನಾಟಕ ಟಿವಿಗೆ ಸ್ವಾಗತ ಯಾರಾದರೂ ವಯಸ್ಸಿಗೆ ಬಂದ ಮೇಲೆ ಕೆಟ್ಟ ಗುಣಗಳನ್ನ ಕಲಿತರೆ ಸಂಗತಿ ಸಂಘ ದೋಷ ಅಂತ ಹೇಳ್ತಾರೆ ಅಂದ್ರೆ ಕೆಟ್ಟ ಸ್ನೇಹಿತರ ಸಂಘ ಮಾಡಿ ಕೆಟ್ಟ ಗುಣಗಳನ್ನ ಕಲಿತನೆಂದು ಅರ್ಥ ಹಾಗಾಗಿ ನಾವು ಯಾರೊಂದಿಗಾದರೂ ಸ್ನೇಹ ಮಾಡಿದ್ರೆ ಅವರಲ್ಲಿರುವ ಕೆಲ ಗುಣಗಳನ್ನ ಗಮನಿಸಬೇಕು ಚಾಣಕ್ಯನ ಪ್ರಕಾರ ಒಳ್ಳೆಯ ಸ್ನೇಹಿತನಿಗೆ ಇರಬೇಕಾದ ಗುಣಗಳು ಯಾವುದು ಅನ್ನೋ ಬಗ್ಗೆ ತಿಳಿಯೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತನೆಂದರೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡುವವನು ತನ್ನ ಸ್ನೇಹಿತನಿಗೆ ದುಡ್ಡಿನ ಕಷ್ಟ ಅಪಘಾತದ ಸಂದರ್ಭ ಆರೋಗ್ಯದ ತೊಂದರೆ ಇತ್ಯಾದಿ ಬಂದಿದ್ದರೆ ಆ ಸಂದರ್ಭದಲ್ಲಿ ಕಾರಣ ಹೇಳಿ ದೂರ ಹೋಗದೆ ಅವನೊಟ್ಟಿಗೆ ಇದ್ದು ಅವನಿಗೆ ಸಹಾಯ ಮಾಡುವವನೇ ನಿಜವಾದ ಸ್ನೇಹಿತ ಅವಶ್ಯಕಾನುಸಾರವಾಗಿ ವ್ಯಕ್ತಿ ಸ್ನೇಹಿತನಿಗೆ ಹೆಗಲು ಕೊಡಬೇಕು ಅಂತಾರೆ ಚಾಣಕ್ಯರು ಉದಾಹರಣೆಗೆ ಅಪಘಾತವಾದಾಗ ದುಡ್ಡಿನ ಅವಶ್ಯಕತೆ ಇರುತ್ತದೆ ದುಡ್ಡಿದ್ದರಷ್ಟೇ ಚಿಕಿತ್ಸೆ ಸಿಗುತ್ತದೆ ಎಂದು ಹೇಳಲಾಗುತ್ತೆ ಆಗ ಸ್ನೇಹಿತನಾದವನು ತನ್ನ ಕೈಲಾದಷ್ಟು ಹಣದ ವ್ಯವಸ್ಥೆ ಮಾಡಬೇಕು ಸಂಬಂಧಿಕರಿಗೆ ಈ ಬಗ್ಗೆ ವಿಷಯ ತಿಳಿಸಬೇಕು ಹೀಗೆ ಸಹಾಯ ಮಾಡುವ ಗುಣವುಳ್ಳವನು ಸ್ನೇಹಿತನನ್ನಾಗಿ ಪಡೆಯಬೇಕು ಅಂತಾರೆ ಚಾಣಕ್ಯ ಆದರೆ ಸಹಾಯ ಮಾಡಿದ ಸ್ನೇಹಿತನ ಋಣವನ್ನ ಎಂದಿಗೂ ಮರೆಯಬಾರದು ಅಂತಾನು ಹೇಳಿದ್ದಾರೆ ಇನ್ನು ನಿಮ್ಮ ಜೇಬಿಂದಲೇ ದುಡ್ಡು ತೆಗೆಸುವ ಮಜಾ ಮಾಡುವ ಸ್ನೇಹಿತರು ನಿಮ್ಮ ಕಷ್ಟ ಕಾಲಕ್ಕೆ ಎಂದಿಗೂ ಸಹಾಯಕ್ಕೆ ಬರೋದಿಲ್ಲ ನಿಮ್ಮ ಒಳ್ಳೆಯತನವನ್ನ ಉಪಯೋಗಿಸಿ ನಿಮ್ಮನ್ನ ಅಡ್ಡದಾರಿಗೆ ಕೊಂಡೊಯ್ಯಲು ಪ್ರಯತ್ನಿಸುವ ಸ್ನೇಹಿತರ ಗುಣವನ್ನ ನೀವು ಬೇಗ ಅಂದಾಜಿಸಲು ಕಲಿಯಬೇಕು ಇಲ್ಲವಾದಲ್ಲಿ ಸಂಗತಿ ಸಂಘ ಖಂಡಿತ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ